ಸ್ನೇಹಿತರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಿಮ್ಗೆಲ್ಲ ನಿತ್ಯ ಬೆಳಗ್ಗೆ ಆದ್ರೆ ಸೂರ್ಯ ಉದಯಿಸ್ತಾನೆ, ಸಂಜೆ ಆದ ಹಾಗೆ ಅಸ್ತಮಿಸ್ತಾನೆ ಅನ್ನೋದು ಗೊತ್ತೇ ಇದೆ. ನಮ್ ದೇಶದಲ್ಲಿ ಹಗಲಿದ್ರೆ ಇನ್ಯಾವುದೋ ದೇಶದಲ್ಲಿ ರಾತ್ರಿ ಆಗಿರುತ್ತೆ. ಆದ್ರೆ ನಾವಿವತ್ತು ನಿಮ್ಗೆ ಮಾಹಿತಿಯನ್ನು ಹೊತ್ತು ತಂದಿರೋ ದೇಶಗಳಲ್ಲಿ ಸೂರ್ಯ ಮುಳುಗೋದೇ ಇಲ್ವಂತೆ. ಅಲ್ಲದೆ ಅಲ್ಲಿ ಮಧ್ಯರಾತ್ರಿಯಲ್ಲೂ ಕೂಡ ಸೂರ್ಯ ಮಿರಿಮಿರಿ ಮಿಂಚ್ತಾನಂತೆ. ಬನ್ನಿ ಹಾಗಾದ್ರೆ ಆ ದೇಶಗಳು ಯಾವುವು, ಅಲ್ಲ್ಯಾಕೆ ಸೂರ್ಯ ಮುಳುಗೋದಿಲ್ಲ ಎಂಬೆಲ್ಲ ಸಂಗತಿಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೂರ್ಯ ಮುಳುಗದೇ ಹೋದ ದೇಶ ಎಂಬ ಖ್ಯಾತಿಗೆ ಭಾಜನವಾದ ಮೊದಲ ದೇಶ ಅಂದ್ರೆ ಅದು ನಾರ್ವೆ. ನಾರ್ವೆಯು ಯುರೋಪ್ ಖಂಡದಲ್ಲಿ ಬರುವ ದೇಶವಾಗಿದ್ದು ಈ ದೇಶದಲ್ಲಿ ಮೇ ತಿಂಗಳಿಂದ ಹಿಡಿದು ಜುಲೈ ಅಂತ್ಯದವರೆಗೂ ಸೂರ್ಯ ಮುಳುಗೋದೇ ಇಲ್ಲ. ಮಧ್ಯರಾತ್ರಿಯಲ್ಲಿಯೂ ಕೂಡ ಸೂರ್ಯ ಇಲ್ಲಿ ಚಂದವಾಗಿ ಕಾಣಿಸ್ತಾನೆ. ಇದೇ ಕಾರಣದಿಂದಲೇ ನಾರ್ವೆಯನ್ನ ದಿ ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್, ಅಂದ್ರೆ ಮಧ್ಯರಾತ್ರಿಯಲ್ಲಿಯೂ ಸೂರ್ಯ ಉದಯಿಸುವ ದೇಶ ಅಂತ ಕರೆಯಲಾಗುತ್ತೆ. ಈ ದೇಶದಲ್ಲಿ ಸುಮಾರು 90 ದಿನಗಳ ಕಾಲ ಸೂರ್ಯ ಮುಳುಗದೆ ತನ್ನ ಚೆಲುವನ್ನ ತೋರಿಸ್ತಾನೆ. ಜಲಪಾತಗಳು, ಜ್ವಾಲಾಮುಖಿಗಳು, ಹಿಮ ನದಿಗಳನ್ನ ನಾರ್ವೆ ದೇಶದಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದ್ದು ಕುದುರೆ ಸವಾರಿ, ರಾಕ್ ಕ್ಲೈಂಬಿಂಗ್ಗಳಿಗೂ ಕೂಡ ನಾರ್ವೆ ದೇಶ ಪ್ರಸಿದ್ಧಿಯನ್ನ ಪಡೆದಿದೆ. ಹೀಗಾಗಿಯೇ ಸಾಕಷ್ಟು ಜನರು ನಾರ್ವೆಗೆ ಭೇಟಿಯನ್ನ ನೀಡಿ ಅಲ್ಲಿನ ಸೌಂದರ್ಯವನ್ನ ಕಣ್ತುಂಬಿಕೊಳ್ತಾರೆ. ಇನ್ನು ಟೆಕ್ನಾಲಜಿ ಮತ್ತು ವಾಹನ ಉದ್ಯಮಕ್ಕೆ ಹೆಸರುವಾಸಿಯಾಗಿರುವ ಸ್ವೀಡನ್ ದೇಶದ ಹಲವು ಭಾಗಗಳಲ್ಲಿಯೂ ಕೂಡ ಸೂರ್ಯ ಕೆಲವು ತಿಂಗಳುಗಳ ಕಾಲ ಮುಳುಗೋದೇ ಇಲ್ಲ. ಯುರೋಪ್ನಲ್ಲಿ ಇರೋ ಹಲವಾರು ಸುಂದರವಾದ ಪ್ರದೇಶಗಳ ಪೈಕಿ ಒಂದಾಗಿರೋ ಸ್ವೀಡನ್ನಲ್ಲಿ ಸುಮಾರು ದಿನದ 20 ಗಂಟೆಗಳ ಕಾಲ ನಾವು ಹಗಲನ್ನೇ ನೋಡಬಹುದಾಗಿದ್ದು ಬೇರೆ ದೇಶಗಳ ಹಾಗೆ ಇಲ್ಲಿ ಸೂರ್ಯ ಎಲ್ಲಾ ಸಮಯದಲ್ಲಿಯೂ ಕಾಣಿಸಿಕೊಳ್ಳೋದಿಲ್ಲ. ಮಧ್ಯರಾತ್ರಿ ಮುಳುಗುವ ಸೂರ್ಯ ಈ ದೇಶದಲ್ಲಿ ಸುಮಾರು 4 ಗಂಟೆಗೆ ಉದಯಿಸಿ ತನ್ನ ಸೌಂದರ್ಯವನ್ನ ಬೀರ್ತಾನೆ. ಮೇ ತಿಂಗಳಿನಿಂದ ಆಗಸ್ಟ್ ತಿಂಗಳಿನವರೆಗೂ ಸ್ವೀಡನ್ನಲ್ಲಿ ಸೂರ್ಯ ಮುಳುಗದೆ ಹೋದುದನ್ನ ನಾವು ಕಾಣಬಹುದಾಗಿದೆ. ಅಲ್ಲದೆ ವಿಶ್ವದ ಎರಡನೆಯ ಅತಿದೊಡ್ಡ ರಾಷ್ಟವಾದ ಕೆನಡಾದ ಈಶಾನ್ಯ ಭಾಗದಲ್ಲಿಯೂ ಕೂಡ ಸುಮಾರು 50 ದಿನಗಳ ಕಾಲ ಸೂರ್ಯ ಮುಳುಗೋದೇ ಇಲ್ಲ. ಉತ್ತರ ಅಮೆರಿಕ ಖಂಡದಲ್ಲಿ ಬರೋ ಕೆನಡಾ ದೇಶದಲ್ಲಿ ವರ್ಷದ 80 ತಿಂಗಳುಗಳ ಕಾಲ ಚಳಿ ಆವರಿಸಿಕೊಂಡಿರುತ್ತೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾ ಮಧ್ಯದಲ್ಲಿ ಬರೋ ನಯಾಗರ ಜಲಪಾತವು ವಿಶ್ವವಿಖ್ಯಾತಿಯನ್ನ ಪಡೆದಿದೆ. ಇನ್ನು ಫಿನ್ಲ್ಯಾಂಡ್ನಲ್ಲಿರುವ ಕೆಲ ಸ್ಥಳಗಳಲ್ಲಿ ಸುಮಾರು 73 ದಿನಗಳ ಕಾಲ ಸೂರ್ಯ ಮುಳುಗೋದೇ ಇಲ್ಲ. ಇಲ್ಲಿಯೂ ಕೂಡ ಮೇನಿಂದ ಜೂನ್ ತಿಂಗಳವರೆಗೆ ಸೂರ್ಯ ತನ್ನ ಪ್ರಖರ ಕಿರಣಗಳನ್ನು ಚಾಚ್ತಾ ಇರ್ತಾನೆ. ಸುಮಾರು 7500 ವರ್ಷಗಳಷ್ಟು ಪುರಾತನವಾದ ಸಂಸ್ಕೃತಿ ಹೊಂದಿರೋ ಫಿನ್ಲ್ಯಾಂಡ್ ಹಿಮಯುಗದ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ ಅಂತ ಹೇಳಲಾಗುತ್ತೆ. ಇನ್ನು ಸೈಕ್ಲಿಂಗ್ ಮಾಡೋಕೆ ಉತ್ತಮವಾದ ದೇಶ ಹಾಗೂ ಸುಂದರವಾದ ಗುಹೆಗಳನ್ನು ಹೊಂದಿರೋ ದೇಶ ಎಂದೇ ಖ್ಯಾತವಾದ ಯುರೋಪಿನಲ್ಲಿರುವ ಅತಿ ದೊಡ್ಡ ದ್ವೀಪ ರಾಷ್ಟವಾದ ಐಸ್ಲ್ಯಾಂಡ್ನಲ್ಲೂ ಕೂಡ ಕೆಲ ತಿಂಗಳುಗಳ ಕಾಲ ಸೂರ್ಯ ಮುಳುಗೋದೇ ಇಲ್ಲ. ಈ ದೇಶದಲ್ಲಿಯೂ ಕೂಡ ಮೇ 15ರಿಂದ ಜುಲೈ ಅಂತ್ಯದವರೆಗೆ ಸೂರ್ಯ ಸದಾಕಾಲ ಪ್ರಜ್ವಲಿಸುತ್ತಲೇ ಇರ್ತಾನೆ. ಯುರೋಪಿನಲ್ಲಿ ಅತ್ಯಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರೋ ದೇಶವಾದ ಐಸ್ಲ್ಯಾಂಡ್ನಲ್ಲಿ ಸುಮಾರು 8-10 ತಿಂಗಳುಗಳ ಕಾಲ ಎಲ್ಲೆಂದರಲ್ಲಿ ಹಿಮವೇ ಆವರಿಸಿರುತ್ತೆ. ಇಷ್ಟು ದೇಶಗಳು ಮಾತ್ರವಲ್ಲದೆ ಅಲಾಸ್ಕಾದಲ್ಲಿ ಕೂಡ ಮೇ 15ರಿಂದ ಜುಲೈ 15ರವರೆಗೂ ಸೂರ್ಯ ಮುಳುಗೋದೇ ಇಲ್ಲ. ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಸೇರಿರೋ ಅಲಾಸ್ಕಾವು ಅಸಲಿಗೆ ಅಮೆರಿಕದ್ದಲ್ಲ. 1887ರಲ್ಲಿ ಅಮೆರಿಕವು ರಷ್ಯಾದಿಂದ ಅಲಾಸ್ಕಾವನ್ನ ಖರೀದಿ ಮಾಡಿತ್ತು. ವರ್ಷ ಪೂರ್ತಿ ಹಿಮದಿಂದಲೇ ಕೂಡಿರೋ ಅಲಾಸ್ಕಾದಲ್ಲಿ ಸುಮಾರು 60 ದಿನಗಳ ಕಾಲ ಹಗಲನ್ನೇ ನೋಡಬಹುದಾಗಿದೆ. ಅಲಾಸ್ಕಾದ ವಿಶೇಷತೆ ಏನಂದ್ರೆ ಇಲ್ಲಿ ಕೆಲ ಸಮಯದವರೆಗೆ ಮಾತ್ರ ಸೂರ್ಯಾಸ್ತವಾಗುತ್ತೆ, ಆದ್ರೆ ಕತ್ತಲಾಗೋದಿಲ್ಲ. ಯಾಕಂದ್ರೆ ರಾತ್ರಿ 12:30ಕ್ಕೆ ಸೂರ್ಯಾಸ್ತವಾಗೋ ಈ ದೇಶದಲ್ಲಿ 12:45ಕ್ಕೆ ಸೂರ್ಯ ಮತ್ತೆ ಉದಯಿಸಿಬಿಡ್ತಾನೆ. ಕೇವಲ 15 ನಿಮಿಷಗಳ ಕಾಲ ಮಾತ್ರ ಇಲ್ಲಿ ಸೂರ್ಯಾಸ್ತವನ್ನ ನೋಡಬಹುದಾಗಿದೆ. ಹಿಮಚ್ಛಾದಿ ಪರ್ವತ ಶ್ರೇಣಿಗಳು ಅಲಾಸ್ಕಾದ ಪ್ರಮುಖ ಆಕರ್ಷಣೆಯಾಗಿದ್ದು ಬೇಸಿಗೆಯಲ್ಲಿ ಅತಿ ಹೆಚ್ಚು ಜನರು ಈ ದೇಶಕ್ಕೆ ಭೇಟಿಯನ್ನ ನೀಡುತ್ತಾರೆ. ಈ ಎಲ್ಲಾ ದೇಶಗಳಲ್ಲಿಯೂ ಸೂರ್ಯ ಕೆಲವು ತಿಂಗಳುಗಳ ಕಾಲ ಮುಳುಗದೆ ಇರೋದಕ್ಕೆ ಕಾರಣ ಇವೆಲ್ಲವೂ ಭೂಮಿಯ ಉತ್ತರ ಧ್ರುವದಲ್ಲಿ ಬರೋ ದೇಶಗಳಾಗಿವೆ. ನಮ್ಮ ಭೂಮಿಯಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಿವೆ. ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವವು ಸುಮಾರು 23.5 ಡಿಗ್ರಿಯಷ್ಟು ವಾಲಿಕೊಂಡಿರುವುದರಿಂದ ಭೂಮಿಯ ಚಲನೆಯಲ್ಲಿ ವ್ಯತ್ಯಾಸವಾಗುತ್ತೆ. ಈ ಕಾರಣದಿಂದಾಗಿಯೇ
ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ಅಲಾಸ್ಕಾ, ಕೆನಡಾ ದೇಶಗಳಲ್ಲಿ ಸೂರ್ಯ ಮುಳುಗದೇ ಇರೋದನ್ನ ನಾವು ನೋಡಬಹುದಾಗಿದೆ. ಸ್ನೇಹಿತರೆ, ಇವಿಷ್ಟು ಸೂರ್ಯ ಮುಳುಗದೇ ಇರೋ ಸ್ಥಳಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿಗಳಾಗಿದ್ದು, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಂದನೆಗಳು.